ಸಾಮಾನ್ಯವಾಗಿ ಜನ ಮೆಟ್ರೋಗೆ ಹೋದ್ರೆ ಆನ್ ಟೈಮ್ ರೀಚ್ ಆಗ್ಬೋದು ಅನ್ನೋ ಲೆಕ್ಕಾಚಾರ ಇಟ್ಕೊಂಡಿರ್ತಾರೆ ಆದರೆ ಈ ಮಾರ್ಗದಲ್ಲಿ ಮೆಟ್ರೋಗೆ ಅಂತಹ ಬಂದಂತಹ ಜನ ಯಾಕಾದ್ರೂ ಮೆಟ್ರೋ ಬಂದು ಅಂತ ಗುಣುಕ್ತಾ ಇದ್ರು ಅಷ್ಟಕ್ಕೂ ಇಲ್ಲಿ ಏನಾಯ್ತು ಡೀಟೇಲ್ಸ್ ನೀವು ಸಿಗ್ನಲಿಂಗ್ ಸಮಸ್ಯೆ ಮೆಟ್ರೋ ಸಂಚಾರ ಬಂದ್ ಬಯಪ್ಪನಹಳ್ಳಿ ಟು ಕಿಂಗೇರಿ ಮಾರ್ಗದಲ್ಲಿ ಪರದಾಟ ಬೆಂಗಳೂರಿಗರ ಫೇವ್ರೇಟ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂತ ಕರೆಸಿಕೊಳ್ಳುವ ಮೆಟ್ರೋ ಸಂಚಾರ ಇವತ್ತು ಕೆಲ ಕಾಲ ಕೈಕೊಟ್ಟಿತ್ತು ನೇರಳೆ ಮಾರ್ಗವಾದ ಬಯಪನಹಳ್ಳಿ ಕೆಂಗೇರಿ ಮಾರ್ಗದಲ್ಲಿ ಸಂಚಾರ ವ್ಯತ್ಯಯವಾಗಿತ್ತು ಹೀಗಾಗಿ ಮೆಟ್ರೋ ಪ್ರಯಾಣಿಕರು ಹಲವು ಗಂಟೆಗಳ ಕಾಲ ಮೆಟ್ರೋ ಸೇವೆ ಇಲ್ಲದೆ ಪರದಾಡುವಂತಾಯಿತು ಎಂದಿನಂತೆ ಬೆಳಗ್ಗೆ ಆರು ಗಂಟೆಗೆ ಮೆಟ್ರೋ ಸಂಚಾರ ಆರಂಭ ಆಗಬೇಕಾಗಿತ್ತು ಆದರೆ ಬೆಳಗ್ಗೆ ಐದು ನಲವತ್ತೈದಕ್ಕೆ ಸಿಗ್ನಲಿಂಗ್ ಸಮಸ್ಯೆ ಇರುವುದು ಕಂಡುಬಂದ ಕಾರಣ ಮೆಟ್ರೋ ಸಂಚಾರ ಆರಂಭ ಆಗಲೇ ಇಲ್ಲ ಸುಮಾರು ಸಾವಿರಾರು ಜನ ಒಳಗಡೆ ಇರೋರು ಹೊರಗಡೆ ಬರಕ್ ಆಗ್ತಾ ಹೊರಗಡೆ ಇರೋರು ಒಳಗಡೆ ಬರಕ್ ಆಗ್ತಲ್ಲ ನಾನೇ ಹತ್ತು ಹದಿನೈದು ದಿವಸ ಸ್ಟ್ರಗಲ್ ಮಾಡಿ ಹೊರಗಡೆ ಬಂದಿದ್ದೀನಿ ಪಾಪ ಇಬ್ಬರು ಮೂರು ಜನ ಹೋಮ್ ಗಾರ್ಡ್ ಇದಾರೆ ಅವರು ಅಸಹಾಯಕರಾಗಿ ಓದಾಡ್ತಾ ಇದ್ದಾರೆ ಕೆಲವು ಪಬ್ಲಿಕ್ ಅಲ್ಲಿ ಹೊಡೆದಾಡ್ತಾರೆ ಕಿತ್ತಾಡ್ತಾ ಇದಾರೆ ಕೆಲವರು ಲೇಡೀಸ್ ಕಿಚ್ಚಿತ್ತಾಡಿದಾರೆ ಸರ್ ಅವರು ಗಾಬರಿಯಾಗಿ ಪ್ಯಾನಿಕ್ ಆಗಿ ಕಿಚ್ಚಾಡ್ತಾ ಇದಾರೆ ನಾವು ಮೆಟ್ರೋಗೆ ಏನಕ್ಕೆ ಬರೋದು ಸರ್ ಏನೋ ಒಂದು ಹೆಲ್ಪ್ ಆಗುತ್ತೆ ಸಪೋರ್ಟ್ ಆಗುತ್ತೆ ಒಂದು ಟೈಮ್ ಸೇವ್ ಆಗುತ್ತೆ ಅಂತ ಬರ್ತೀವಿ ನಾವು ಮೆಟ್ರೋಗೆ ಅದರಲ್ಲಿ ಈ ತರ ಅನಾಹುತಗಳಾಗಿ ಹೆಚ್ಚು ಕಡಿಮೆ ಆಗಿ ಪ್ರಾಣ ಹಾನಿ ಹತ್ರ ಯಾರು ಸರ್ ಜವಾಬ್ದಾರಿ ಆಟೋಮೆಟಿಕ್ ಆಗಿ ನಮ್ದು ಅದು ಇದಾಗಬೇಕು ಏನೋ ಟರ್ನ್ ಆಗಬೇಕು ಅಲ್ಲಿ ಫ್ಲಾಶ್ ಓವರ್ ಆಗ್ತಾ ಇತ್ತು ಫ್ಲಾಶ್ ಓವರ್ ಅಂದರೆ ದಿರ್ ಇಸ್ ಅ ಸ್ಮಾಲ್ ಮಾಲ್ ಫಂಕ್ಷನಿಂಗ್ ಟೈಪ್ ಸೊ ಅದನ್ನು ಸೆಟ್ರೇಟ್ ಮಾಡೋದಕ್ಕೆ ತಿರ್ಗಾ ಟೈಮ್ ಆಗುತ್ತೆ ಅಂದ್ಬಿಟ್ಟು ಟ್ರೈನ್ಸ್ನ ಆಪರೇಟ್ ಮಾಡಿದ್ದೀವಿ ಪವರ್ ಡೌನ್ ತಗೊಂಡು ದೆನ್ ವಿ ಹ್ಯಾವ್ ರೆಕ್ಟಿಫೈಡ್ ದಟ್ ಅದು ಹತ್ತು ಹತ್ತು ಹದಿನೈದು ನಿಮಿಷ ಆಗುತ್ತೆ ಯಾಕಂದರೆ ನಾವು ಆ ಟೈಮಲ್ಲಿ ನಮ್ಮದು ಟ್ರೈನ್ ಫ್ರೀಕ್ವೆನ್ಸಿನೂ ಅಷ್ಟೇ ಇರುತ್ತೆ ಸೊ ಹಾಗಾಗಿ ಆ ಟೈಮ್ ಪೀರಿಯಡ್ ಏನಿದೆ ಅಲ್ಲಿ ಸ್ವಲ್ಪ ನಾವು ಶಟ್ ಡೌನ್ ಮಾಡಿಕೊಂಡು ನಾವು ಮೆಟ್ರೋ ನಿಲ್ದಾಣದಲ್ಲಿ ಸಮಸ್ಯೆ ಕಂಡುಬಂದ ಕೂಡಲೇ ಮೆಟ್ರೋ ತಾಂತ್ರಿಕ ಮತ್ತು ಇಂಜಿನಿಯರ್ ತಂಡ ಬಯಪನಹಳ್ಳಿ ಮೆಟ್ರೋ ನಿಲ್ದಾಣಕ್ಕೆ ಭೇಟಿ ಕೊಟ್ಟು ಸಮಸ್ಯೆಯನ್ನ ಬಗೆಹರಿಸಿದ್ರು ಪೀಕ್ ಅವರ್ ಆಗಿದ್ದರಿಂದ ಮ್ಯಾನ್ಯಲ್ ಆಗಿ ಹತ್ತು ನಿಮಿಷಗಳ ಫ್ರೀಕ್ವೆನ್ಸಿಯಲ್ಲಿ ಮೆಟ್ರೋ ರನ್ ಮಾಡಲಾಯಿತು ಮಧ್ಯಾಹ್ನ ಹನ್ನೆರಡು ಹತ್ತರಿಂದ ಮೆಟ್ರೋ ನಾರ್ಮಲ್ ಸ್ಥಿತಿಗೆ ಬರಲಿದ್ದು ಎಂದಿನಂತೆ ಮೆಟ್ರೋ ಸಂಚಾರ ಆರಂಭ ಆಯಿತು